ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆಮ್ ವಿರೂಪಾಕ್ಷ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತದಲ್ಲಿ ನಾವೇನು ಮಾಡೋಣ ಅಂದರೆ ಇಂಡಿಯನ್ ಆರ್ಮಿಯಲ್ಲಿ ಒಂದು ರಿಕ್ರೂಟ್ಮೆಂಟ್ ಇದೆ ಯಾವುದಪ್ಪ ಅಂದರೆ ಇಂಡಿಯನ್ ಕ್ರಾಪ್ಸ್ ಸರ್ವಿಸಲ್ಲಿ ಇಂಡಿಯನ್ ಸರ್ವಿಸ್ ಕ್ರಾಪ್ಸಲ್ಲಿ ಒಂದು ರಿಕ್ರೂಟ್ಮೆಂಟ್ ಇದೆ ಸೊ ಇದು ಇಂಡಿಯನ್ ಸರ್ವಿಸ್ ಕ್ರಾಪ್ಸ್ ಅನ್ನೋದಿದೆಯಲ್ಲ ಇದು ಒಂದು ಇಂಡಿಯನ್ ಆರ್ಮಿದ ಆಗಿದ್ದು ಇದ್ರದ್ದು ಲೊಕೇಶನ್ ಇರೋದು ಬೆಂಗಳೂರಲ್ಲಿದೆ ಇವ್ರು ಏನು ಮಾಡ್ತಾರೆ ಅಂದರೆ ಆರ್ಮಿಯವರಿಗೆ ಲಾಜಿಸ್ಟಿಕ್ ಸಪೋರ್ಟನ್ನು ಕೊಡ್ತಾರೆ ಸೊ ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂದರೆ ಹದಿನೇಳು ನೂರ ಅರವತ್ತರಲ್ಲಿ ಎಸ್ಟಾಬ್ಲಿಷ್ ಆಯಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯವರು ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ರು ಸೊ ಈ ಒಂದು ಕಂಪ್ನಿಯಲ್ಲಿ ನಿಮ್ಗೆ ಉದ್ಯೋಗಗಳಿದೆ ಇದು ಸರ್ಕಾರದ ಉದ್ಯೋಗಗಳಾಗಿದ್ದು ಯಾವ್ಯಾವ ಪೋಸ್ಟಿಗೆ ಉದ್ಯೋಗಗಳಿದೆಯಪ್ಪ ಇಲ್ಲಂದರೆ ಸಿವಿಲ್ಯನ್ ಮೋಟರ್ ಡ್ರೈವರ್ ಕುಕ್ ಸಿವಿಲಿಯನ್ ಕ್ಯಾಟರಿಂಗ್ ಇನ್ಸ್ಟ್ರ ಇನ್ಸ್ಟ್ರಕ್ಟರ್ ಎಮ್ ಟಿ ಎಸ್ ಲೇಬರ್ ಮತ್ತು ಕ್ಲೀನರ್ ಹುದ್ದೆಗಳಿಗೆ ಸೊ ಇಲ್ಲಿ ನಾಲ್ಕೇನು ಫಸ್ಟ್ ನಾಲ್ಕು ಹುದ್ದೆಗಳಿವೆಯಲ್ಲ ಇದು ನೀವು ಬೆಂಗಳೂರು ನಾರ್ತ್ ಸೆಕ್ಷನಿಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೆಕ್ಸ್ಟ್ ಟು ಹುದ್ದೆಗಳಿದ್ದಿದ್ದನ್ನ ಬೆಂಗಳೂರು ಸೌತ್ ಸೆಕ್ಷನಿಗೆ ನೀವೇನಂದರೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸೊ ಇದೇನಂದರೆ ಆಫ್ಲೈನ್ ಅಪ್ಲಿಕೇಶನ್ ಆಗಿದೆ ಇಲ್ಲಿ ನೀವು ಯಾವ ಅಡ್ರೆಸ್ಸಿಗೆ ಅಪ್ಲಿಕೇಶನ್ನ ಕಳಿಸ್ಬೇಕಂದ್ರೆ ದ ಪ್ರಿಸೈಡಿಂಗ್ ಆಫೀಸರ್ ಸಿವಿಲ್ಯನ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೋರ್ಡ್ ಸಿ ಎಚ್ ಕ್ಯೂ ಎ ಎಸ್ ಸಿ ಸೆಂಟರ್ ಸೌತ್ ಟು ಎ ಟಿ ಸಿ ಅರ್ಗಾಮ್ ಪೋಸ್ಟ್ ಬ್ಯಾಂಗ್ಳೂರು ಜೀರೋ ಸೆವೆನ್ ಇದಕ್ಕೆ ನೀವೇನಂದರೆ ನಿಮ್ಮ ಆನ್ಲೈನ್ ಆಫ್ಲೈನ್ ಅಪ್ಲಿಕೇಶನ್ನ ಕಳಿಸ್ಬೇಕಾಗ್ತದೆ ಇದು ಎರಡು ಹುದ್ದೆಗಳಿಗೆ ಮಾತ್ರ ನೀವು ಇನ್ ಕೇಸ್ ಇನ್ನು ನಾಲ್ಕು ಹುದ್ದೆಗಳಿಗೆ ಹಾಕಬೇಕಾದ್ರೆ ಅಲ್ಲಿ ಯಾವುದಕ್ಕೆ ಕಳಿಸ್ಬೇಕಂದ್ರೆ ಇಲ್ಲೇನು ಸೌ ಬೆಂಗ್ಳೂರು ಸೌತ್ ಅಂತ ಇದೆಯಲ್ಲ ಅಲ್ಲಿ ನೀವು ನಾರ್ತ್ ಅಂತ ಹಾಕಬೇಕಾಗುತ್ತೆ ಸೊ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿರಿ ಅಪ್ಲಿಕೇಶನು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದೇ ಸ್ಟಾರ್ಟ್ ಆಗಿದೆ ಕ್ಲೋಸಿಂಗ್ ಡೇಟ್ ಯಾವಾಗ ಅಂದರೆ ಇದು ಎಂಪ್ಲಾಯ್ಮೆಂಟ್ ನ್ಯೂಸ್ನಲ್ಲಿ ಈ ಪ್ರಿ ರಿಕ್ರೂಟ್ಮೆಂಟ್ ಬಂದ ತಕ್ಷಣ ಅಲ್ಲಿಂದ ನಿಮಗೆ ಇಪ್ಪತ್ತೊಂದು ದಿವಸದವರೆಗೂ ಇರುತ್ತೆ ಸೊ ಟ್ವೆಂಟಿ ಏಟ್ ಏಯ್ಟ್ ಟ್ವೆಂಟಿ ಒನ್ನಿಂದ ನಿಮಗೆ ಇಪ್ಪತ್ತೊಂದು ದಿವಸದವರೆಗೂ ಇರ್ತದೆ ಸೊ ಇನ್ನೂ ಆನ್ಲೈನ್ ಅಪ್ಲಿಕೇಶನ್ ಟ್ವೆಂಟಿ ಒನ್ ಡೇಸ್ವರೆಗೂ ಇರ್ತದೆ ನೀವು ಆನ್ಲೈನ್ ಅಪ್ಲಿಕೇಷನ್ನ ಸಲ್ಲಿಸ್ಬೋದು ಸೊ ವೇಕೆನ್ಸೀಸ್ ಎಷ್ಟಿದೆ ನೋಡಿರಿ ಸಿವಿಲಿಯನ್ ಮೋಟ್ರ್ ಡ್ರೈವರಲ್ಲಿ ನಿಮಗೆ ನೂರ ಹದಿನೈದು ವೇಕೆನ್ಸೀಸ್ ಇದೆ ಕುಕ್ಕಲ್ಲಿ ನಿಮಗೆ ಹದಿನೈದು ಇದೆ ಸಿವಿಲ್ ಆ್ಯಂಡ್ ಕ್ಯಾಟರಿಂಗ್ ಇನ್ಸ್ಟ್ರಕ್ಟ್ರೊಳಗೆ ನಿಮಗೆ ಮೂರು ಇದೆ ಎಮ್ ಟಿ ಎಸ್ ಸಫಾಯಿ ಒಳೊಳಗೆ ನಿಮಗೆ ಏಳು ವೇಕೆನ್ಸೀಸ್ ಇದೆ ಲೇಬರ್ ಒಳಗೆ ನಿಮಗೆ ನೂರ ತೊಂಬತ್ತ್ಮೂರು ವೇಕೆನ್ಸೀಸ್ ಇದೆ ಕ್ಲೀನರ್ ಒಳಗೆ ನಿಮಗೆ ಅರವತ್ತೇಳು ವೇಕೆನ್ಸೀಸ್ ಇದೆ ಈ ಫಸ್ಟು ಫೋರ್ ಪೋಸ್ಟ್ ಇದೆಯಲ್ಲ ಇದು ನಾರ್ತ್ ಸೆಕ್ಷನಿಗೆ ಇರುತ್ತೆ ಸೆಕೆಂಡ್ ಟು ಪೋಸ್ಟ್ ಏನಂದರೆ ಸೌತಿಗೆ ಇರುತ್ತೆ ಸೊ ಇಲ್ಲಿ ಸ್ಯಾಲ್ರಿ ಪೇಸ್ಕೆಲ್ ನೋಡ್ರಿ ನೀವೇನಾದರೂ ಫಸ್ಟ್ ಫೋರ್ ಪೋ ತ್ರೀ ಪೋಸ್ಟಿಗೆ ಹಾಕಿದರೆ ನಿಮಗೆ ತಿಂಗಳ ಎಷ್ಟು ಸಿಗುತ್ತೆ ಅಂದರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ತ್ರೀ ಪೋಸ್ಟಿಗೆ ನಿಮಗೆ ಎಷ್ಟಪ್ಪ ಮಂತ್ಲಿ ಸ್ಯಾಲ್ರಿ ಅಂದರೆ ಹದಿನೆಂಟು ಸಾವಿರ ರೂಪಾಯಿ ಸಿಗುತ್ತೆ ಸೊ ಏಜ್ ಲಿಮಿಟ್ ನೋಡಿರಿ ಇಲ್ಲಿ ಏಜ್ ಲಿಮಿಟ್ ಎಷ್ಟಿದೆ ಅಂದರೆ ದ ಏಜ್ ಆಫ್ ದ ಕ್ಯಾಂಡಿಡೇಟ್ಸ್ ಫಾರ್ ಸಿವಿಲ್ ಕ್ಯಾಟ್ರಿಂಗ್ ಇನ್ಸ್ಟ್ರಕ್ಟರ್ ಕ್ಲೀನರ್ ಕುಕ್ ಟ್ರೇಡ್ಸ್ಮೆನ್ ಲೇಬರ್ ಲೇಬರ್ ಟಿ ಎಸ್ ಸಫಾಯವಲ ಮಸ್ಟ್ ಬಿ ಬಿಟ್ವೀನ್ ಏಯ್ಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಆ್ಯಂಡ್ ಫಾರ್ ಸಿವಿಲ್ ಮೋಟರ್ ಡ್ರೈವರ್ ದ ಕ್ಯಾಂಡಿಡೇಟ್ ಮಸ್ಟ್ ಬಿ ಬಿಟ್ವೀನ್ ಏಯ್ಟೀನ್ ಟು ಟ್ವೆಂಟಿ ಸೆವೆನ್ ಇಯರ್ಸ್ ಸೊ ನೀವೇನಾದರೂ ಸಿವಿಲಿಯನ್ ಮೋಟ್ರ್ ಡ್ರೈವರ್ ಹುದ್ದೆಗಳಿಗೆ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ನಿಮ್ಮ ವಯೋಮಿತಿ ಎಷ್ಟಿರ್ತಪ್ಪಾ ಅಂದರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಇರುತ್ತೆ ಅದು ಬಿಟ್ಟು ಬೇರೆ ಎಲ್ಲ ಹುದ್ದೆಗಳಿಗೆ ನಿಮ್ಮ ವಯೋಮಿತಿ ಎಷ್ಟಿರುತ್ತೆ ಅಂದರೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ಇರುತ್ತೆ ನೀವೇನಾದರೂ ಎಸ್ ಸಿ ಎಸ್ ಟಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಇಲ್ಲಿ ನಿಮಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ನೀವೇನಾದರೂ ಒ ಬಿ ಸಿ ಕ್ಯಾಟಗರಿಗೆ ಸೇರಿದರೆ ನಿಮಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅದೇ ಥರನಾಗಿ ನೀವೇನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ ಕೇಸ್ ನೀವು ಎಸ್ ಸಿ ಎಸ್ ಟಿ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಹದಿನೈದು ವರ್ಷ ಒ ಬಿ ಸಿ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಹದಿಮೂರು ವರ್ಷ ಜನರಲ್ ಕ್ಯಾಟಗರಿ ವಿ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿರಿ ನೀವೇನಾದರೂ ಸಿವಿಲ್ ಮೋಟ್ರ್ ಡ್ರೈವರ್ಗೆ ಹುದ್ದೆಗೆ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರುತ್ತೆ ಅಂದರೆ ನೀವು ಫಸ್ಟು ಒಂದು ಟೆಂತ್ನ ಪಾಸ್ ಆಗಿರಬೇಕು ಅದಾದಮೇಲೆ ನಿಮ್ಮ ಹತ್ರ ಏನಂದರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಾಗುತ್ತೆ ಆಮೇಲೆ ನೀವು ಡ್ರೈವಿಂಗ್ನ ಅಟ್ಲೀಸ್ಟ್ ಎರಡು ವರ್ಷ ಡ್ರೈವಿಂಗ್ ಮಾಡಿರಬೇಕಾಗತ್ತೆ ಆಮೇಲೆ ನೀವು ಮೋಟರ್ ಮೆಕ್ಯಾನಿಸಮ್ ಬಗ್ಗೆ ಅಟ್ಲೀಸ್ಟ್ ನಾಲೇಜ್ ಇರಬೇಕು ಏನಾದರೂ ಸ್ಮಾಲ್ ಸ್ಮಾಲ್ ರಿಪೇರೀಸ್ ಬಂದರೆ ಆ ಪಾರ್ಟ್ಸ್ನ ತೆಗೆದುಬಿಟ್ಟು ಮರಳಿ ಜೋಡಿಸುವಂಥ ಕೆಲಸನ ನೀವು ಮಾಡಬೇಕಾಗುತ್ತೆ ಮೈನರ್ ರಿಪೇರೀಸ್ನ ನೀವು ಮಾಡೋಕ್ಕೆ ಎಲಿಜಿಬಲ್ ಆಗಿರಬೇಕು ನೆಕ್ಸ್ಟ್ ಕ್ಲೀನರಲ್ಲಿ ಏನಂದರೆ ನೀವು ಟೆಂತ್ನ ಪಾಸ್ ಆಗಿರಬೇಕು ಮತ್ತು ಕ್ಲೀನಿಂಗ್ ಹುದ್ದೆನ ನೀಟಾಗಿ ಮಾಡ್ತಿರಬೇಕು ನೆಕ್ಸ್ಟ್ ಕುಕ್ಕಿಗೆ ಏನಿದೆ ನೋಡ್ರಿ ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ಎಜುಕೇಷನ್ ಕ್ವಾಲಿಫಿಕೇಷನು ಟೆಂತ್ ಮಾಡಿರಬೇಕು ಜೊತೆಗೆ ಏನಂದರೆ ಇಂಡಿಯನ್ ಕುಕ್ಕಿಂಗು ಮತ್ತು ಇಂಡಿಯನ್ ಕುಕ್ಕಿಂಗ್ ಬಗ್ಗೆ ನಿಮಗೆ ಒಳ್ಳೆ ನಾಲೆಜ್ ಇರಬೇಕಾಗುತ್ತೆ ಸೊ ಇಂಡಿಯನ್ನಲ್ಲಿ ಯಾವ್ಯಾವ ರೆಸಿಪೀಸ್ ಬರುತ್ತಲ್ಲ ಇಂಡಿಯನ್ ಕುಕ್ಕಿಂಗಲ್ಲಿ ಯಾವ್ಯಾವ ರೆಸಿಪೀಸ್ ಅದ್ರ ಬಗ್ಗೆ ನಿಮಗೆ ಒಳ್ಳೆ ನಾಲೆಜ್ ಇರಬೇಕಾಗ್ತದೆ ಅದರ ಜೊತೆಗೆ ನೀವು ಈ ಒಂದು ಕುಕ್ಕಿಂಗ್ ಹುದ್ದೆಯಲ್ಲಿ ಕನಿಷ್ಠ ಒಂದು ವರ್ಷ ಆದರೂ ಕೆಲಸ ಮಾಡಿರಬೇಕಾಗ್ತದೆ ನೆಕ್ಸ್ಟ್ ಸಿವಿಲ್ ಇನ್ ಕ್ಯಾಟ್ರಿಂಗ್ ಇಂಟ್ರಸ್ಟ್ ಇನ್ ಇನ್ಸ್ಟ್ರಕ್ಟ್ರೊಳಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ನೀವು ಟೆಂತ್ ಪಾಸ್ ಆಗಿರಬೇಕು ಅದ್ರ ಜೊತೆಗೆ ನೀವು ಏನಾದರೂ ಡಿಪ್ಲೊಮಲ್ಲಿ ಕ್ಯಾಟ್ರಿಂಗ್ ಮಾಡಿರಬೇಕು ಅಥವಾ ಕ್ಯಾಟ್ರಿಂಗ್ ಸರ್ಟಿಫಿಕೇಟ್ನ ಪಡೆದಿರಬೇಕಾಗ್ತದೆ ಅಥವಾ ಏನಂದರೆ ಒಂದು ವರ್ಷ ನೀವು ಕ್ಯಾಟ್ರಿಂಗ್ ಆಗಿ ಕೆಲಸ ಮಾಡಿರಬೇಕಾಗ್ತದೆ ಅದಾದ್ಮೇಲೆ ಲೇಬರಿಗೆ ನೋಡಿರಿ ನೀವು ಟೆಂತ್ ಪಾಸಾಗಿರಬೇಕು ಜೊತೆಗೆ ನೀವು ಲೇಬರ್ ಹುದ್ದೆನ ನೀಟಾಗಿ ಮಾಡ್ತಿರಬೇಕು ಅದಾದಮೇಲೆ ಎಮ್ ಟಿ ಎಸ್ ಸಫಾಯಿ ಕೂಡ ಸೇಮ್ ನೀವು ಟೆಂತ್ ಪಾಸಾಗಿರಬೇಕು ಜೊತೆಗೆ ಏನಂದರೆ ನಿಮ್ಮ ಏನು ಸಫಾಯಿ ಮಾಡಿ ಅಂದರೆ ಕ್ಲೀನ್ ಮಾಡ್ತಿರಲ್ಲ ಅದನ್ನು ನೀಟಾಗಿ ಕ್ಲೀನ್ ಮಾಡ್ತಿರಬೇಕು ಆಮೇಲೆ ಇದಾದಮೇಲೆ ನಿಮಗೆ ಒಂದು ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಸೊ ಸೆಲೆಕ್ಷನ್ ಏನಂದರೆ ಆನ್ಲೈನ್ ಎಕ್ಸಾಮಿನೇಷನ್ ಮೇಲೆ ನಡೆಯುತ್ತೆ ಅದ್ರ ಜೊತೆ ಜೊತೆಗೆ ಏನಂದರೆ ಸ್ಕಿಲ್ಲು ಫಿಸಿಕಲ್ಲು ಮತ್ತು ಪ್ರಾಕ್ಟಿಕಲ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಾರೆ ಸೊ ಇದೇನು ಹುದ್ದೆಗಳಿವಲ್ಲ ಇವನೇನೆಂದರೆ ಪ್ಯೂರ್ಲಿ ಆನ್ ಮೆರಿಟ್ ಬೇಸ್ ಮೇಲೆ ಕಂಡಕ್ಟ್ ಮಾಡೋದು ಯಾವುದೇ ತರನಾದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರೋಲ್ಲ ಸೊ ನಿಮಗಿಲ್ಲಿ ಆನ್ಲೈನ್ ಎಕ್ಸಾಮಿನೇಷನಲ್ಲಿ ಏನೇನು ಮಾರ್ಕ್ಸ್ ಇರುತ್ತೆ ನೋಡ್ರಿ ಫಸ್ಟ್ ನಾಲ್ಕು ಪಾರ್ಟ್ ಇರುತ್ತೆ ಇಲ್ಲಿ ಯಾವ್ಯಾವ ಇರುತ್ತಪ್ಪ ಅಂದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ಜನರಲ್ ಅವೇರ್ನೆಸ್ ಜನರಲ್ ಇಂಗ್ಲೀಷ್ ಮತ್ತು ನ್ಯೂಮರಿಕಲ್ ಆಪ್ ಆ್ಯಪ್ಟಿಟ್ಯೂಡು ಪ್ರತಿಯೊಂದು ಪಾರ್ಟಿಂದ ನಿಮಗೇನಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ಸ್ ಕೇಳ್ತಾರೆ ಈಗ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ಇಂದ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತೈದು ಮಾರ್ಕ್ಸಿಗೆ ಜನರಲ್ ಅವೇರ್ನೆಸ್ಸಿಂದ ಐವತ್ತು ಕ್ವಶನ್ಸ್ ಕೇಳ್ತಾರೆ ಐವತ್ತು ಮಾರ್ಕ್ಸ್ಗೆ ಜನರಲ್ ಇಂಗ್ಲೀಷಿಂದ ಐವತ್ತು ಕ್ವಶನ್ಸ್ ಕೇಳ್ತಾರೆ ಐವತ್ತು ನ್ಯೂಮರಿಕಲ್ ನ್ಯೂಮೆರಿಕಲ್ ಇಂದ ನಿಮಗೆ ಇಪ್ಪತ್ತೈದು ಕ್ವಶನ್ಸ್ ಕೇಳ್ತಾರೆ ಇಪ್ಪತ್ತೈದು ಮಾರ್ಕ್ಸ್ಗೆ ಸೊ ಟೋಟಲ್ ಎಕ್ಸಾಮಿನೇಷನ್ ಡ್ಯೂರೇಷನ್ ಎಷ್ಟಿರುತ್ತೆ ಅಂದರೆ ಎರಡು ಅವರ್ ಇರುತ್ತೆ ಸೊ ಎರಡು ಗಂಟೆಲಿ ನಿಮ್ಗೆ ಏನಂದರೆ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಇಲ್ಲಿ ನಿಮಗೆ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಸೊ ಇದಾದ ಮೇಲೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಯಾವ ಥರ ಇರುತ್ತೆ ನೋಡಿರಿ ಅದರಲ್ಲಿ ಏನೇನು ಕೇಳಿರ್ತಾರೆ ಅಂತ ಫಸ್ಟ್ ಏನಿರುತ್ತಂದ್ರೆ ಇಲ್ಲಿ ಎರಡು ಇರುತ್ತೆ ಟು ದ ಕಮಾಂಡೆಂಟ್ ಅಸಿಸ್ ಎಸ್ ಎ ಎಸ್ ಸಿ ಸೆಂಟರ್ ಸೌತ್ ಸೊ ನೀವೇನಾದರೂ ಲೇಬರ್ ಮತ್ತು ಸಫಾಯಿವಾಲ ಹುದ್ದೆ ಹಾಕಿದರೆ ಸೌತ್ ಅಂತ ಬರೀಬೇಕು ನೀವು ಬಿಟ್ಟು ಬೇರೆ ಹುದ್ದೆಗಳು ಹಾಕಿದರೆ ನಾರ್ತ್ ಅಂತ ಬರೀಬೇಕಾಗುತ್ತೆ ಅದು ಬಿಟ್ಟು ಫಸ್ಟ್ ಅಂದರೆ ಪೋಸ್ಟ್ ಅಪ್ಲೈಡ್ ಫಾರ್ ನೇಮ್ ಆಫ್ ದ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಆಧಾರ್ ನಂಬರ್ ಫಾದರ್ ನೇಮ್ ಡೇಟ್ ಆಫ್ ಬರ್ತ್ ಸೊ ಈ ಥರ ಏನಂದರೆ ನಿಮ್ಮದು ಅಪ್ಲಿಕೇಶನ್ ಇರುತ್ತೆ ಆಫ್ಲೈನ್ ಅಪ್ಲಿಕೇಶನು ಸೊ ಆಫ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ನೀವು ರಿಜಿಸ್ಟ್ರ ಇಲ್ಲದೆ ನಾರ್ಮಲ್ ಪೋಸ್ಟ್ಲೇ ಕಳಿಸ್ಬೇಕಾಗುತ್ತೆ ಸೊ ನೀವೇನಾದರೂ ಎನ್ವಲಪ್ ಕಳಿಸ್ಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ ಏನಪ್ಪ ಅಂದರೆ ನೀವೇನಾದರೂ ಟು ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ರೆಡ್ ರೆಡ್ಡಿಂಕ್ಲೇ ಸೈನ್ ಮಾಡಬೇಕಾಗುತ್ತೆ ನೀವೇನಾದರೂ ಮಾರ್ಕ್ಸ್ನ ಫಿಫ್ಟಿ ಒನ್ ಪರ್ಸೆಂಟಿಂದ ಸಿಕ್ಸ್ಟಿ ಪರ್ಸೆಂಟ್ ಒಳಗೆ ತೊಗೊಂಡಿದ್ರೆ ನೀವು ಯಾವ ಕಲರ್ ಅಂದರೆ ಬ್ಲೂ ಕಲರ್ಲೇ ಸೈನ್ ಮಾಡಬೇಕಾಗುತ್ತೆ ಇನ್ ಕೇಸ್ ನೀವೇನಾದರೂ ಸಿಕ್ಸ್ಟಿ ಒನ್ ಪರ್ಸೆಂಟ್ಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ರೆ ಬ್ಲ್ಯಾಕ್ ಇಂಕ್ಲೇ ಸೈನ್ ಮಾಡಬೇಕಾಗಿರುತ್ತೆ ಸೊ ಎನ್ಮೇ ಎನ್ವೆಲಪಲ್ಲಿ ಎನ್ವೆಲಪ್ ಮೇಲೆ ಈ ಥರ ಭಾಗ ಮಾಡಿ ಫಸ್ಟು ಯಾವ ಅಪ್ಲಿಕೇಶನ್ಗೆ ಹಾಕ್ತಿದ್ದೀರ ಅನ್ನೋದು ಬರೀಬೇಕು ನೆಕ್ಸ್ಟ್ ಅದಾದಮೇಲೆ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ರೆ ಅನ್ನೋದು ಬರೋದು ಆಮೇಲೆ ನೀವು ಮೆನ್ಷನ್ ಮಾಡಬೇಕು ಯಾವ ಇಂಕ್ ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ರೆ ಅನ್ನೋದನ್ನು ಇಲ್ಲಿ ಲಿಂಕ್ಸ್ ಇದೆಯಲ್ಲ ಅದೇ ಇಂಕ್ನ ಮಾಡಬೇಕು ನೀವು ಅಪ್ ಐವತ್ತು ಪರ್ಸೆಂಟ್ವರೆಗೂ ಮಾರ್ಕ್ಸ್ ತೊಗೊಂಡಿದ್ರೆ ಏನಂದರೆ ರೆಡ್ ಇಂಕಲ್ಲಿ ಸೈನ್ ಮಾಡಬೇಕಾಗುತ್ತೆ ನೀವು ಇನ್ ಕೇಸ್ ಐವತ್ತೊಂದರಿಂದ ಅರವತ್ತು ಪರ್ಸೆಂಟ್ ತೊಗೊಂಡಿದ್ರೆ ಬ್ಲೂ ಇಂಕಲ್ ಸೈನ್ ಮಾಡಬೇಕಾಗುತ್ತೆ ನೀವು ಮೋರ್ ದ್ಯಾನ್ ಅರವತ್ತೊಂದು ಪರ್ಸೆಂಟ್ ತೊಗೊಂಡಿದ್ರೆ ನೀವು ಬ್ಲ್ಯಾಂಕ್ ಇಂಕ್ ಬ್ಲ್ಯಾಕ್ ಇಂಕಲ್ಲಿ ಸೈನ್ ಮಾಡಬೇಕಾಗುತ್ತೆ ಸೊ ಬ್ಲ್ಯಾಕ್ ಇಂಕಲ್ಲೇ ಸೈನ್ ಮಾಡಿ ನೀವು ಕಳಿಸ್ಬೇಕಾಗುತ್ತೆ ಸೊ ಇದನ್ನು ನೀವು ಕ್ಲಿಯರಾಗಿ ಮಾಡಿ ಎನ್ವಲಪ್ ಮೇಲೆ ನೀವು ಪೋಸ್ಟ್ ಬರೆದು ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರೆ ಅದರ ಮೇಲೆ ಕಲರ್ನ ಡಿ ಐಡೆಂಟಿಫೈ ಮಾಡಿ ಸೈನ್ ಮಾಡಿ ಕಳಿಸ್ರಿ ಸೊ ಇದೇನಂದ್ರೆ ಇದು ಆರ್ಮಿ ಸರ್ವಿಸ್ ಕ್ರಾಪ್ಸ್ ಬಗ್ಗೆ ಆಗಿರುವಂತಹ ಉದ್ಯೋಗ ಮಾಹಿತಿ ಸೊ ಮತ್ತೆ ಇದೇ ಥರನಾದಂಥ ಇನ್ನೊಂದಿಷ್ಟು ಉದ್ಯೋಗ ಮಾಹಿತಿ ಒಳಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು